ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಟಾಪ್ ಸುದ್ದಿಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ ಮೊದಲನೇ ಟಾಪ್ ಸುದ್ದಿ ಯಾವ್ದಪ್ಪ ಅಂತಂದ್ರೆ ರೈತರಿಗೆ ಗುಡ್ ನ್ಯೂಸ್ ಕಾಂಗ್ರೆಸ್ ಸರ್ಕಾರ ಏನಿದೆ ಪಶು ಭಾಗ್ಯ ಯೋಜನೆ ಮೂಲಕ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಇದೆ ಇದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಸರ್ಕಾರ ಈ ಸ್ಕೀಮ್ ಅನ್ನ ಬಂದ್ ಮಾಡಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಪಶುಭಾಗ್ಯ ಯೋಜನೆಯನ್ನ ಪ್ರಾರಂಭ ಮಾಡಿದೆ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ನೀರಿನ ಸಂಗ್ರಹಣೆ ಮಾಡಿಕೊಳ್ಳೋದಕ್ಕೆ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಈ ಸ್ಕೀಮ್ ಮುಖಾಂತರ ನಾಲ್ಕು ಲಕ್ಷ ರೂಪಾಯಿ ಹಣ ಸಿಗ್ತಾ ಇದೆ ಇದನ್ನ ಪಡಿಬೇಕಾದ್ರೆ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಂದ್ರೆ ಇದಕ್ಕೆ ಏನೇನು ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಪಾಣಿ ಬೇಕಾಗುತ್ತೆ ಎರಡನೇದು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಫೋಟೋ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಇವುಗಳನ್ನು ತೆಗೆದುಕೊಂಡೋಗಿ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಬೇಕು ಇನ್ನು ಎರಡನೇ ಟಾಪ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ನೀಡಿದ್ದು ಅದರಲ್ಲಿ ಪ್ರಮುಖವಾದಂತ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ಎಲ್ಲಾ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದನ್ನ ಪ್ರಾರಂಭ ಮಾಡಿದ್ದಾರೆ ಇದೇ ತಿಂಗಳ ಆಗಸ್ಟ್ ಹದಿನಾರು ಅಥವಾ ಹದಿನೇಳನೇ ತಾರೀಕಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಆರ್ಥಿಕ ಇಲಾಖೆಯ ಪ್ರಕಾರ ಕೇವಲ ಬಿ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಅನ್ನ ಕೊಡಬೇಕಂತ ತಿಳಿಸಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಬಿ ಪಿ ಎಲ್ ಎಪಿಎಲ್ ಹಾಗೂ ಅಂತ್ಯದಯ ರೇಷನ್ ಕಾರ್ಡ್ ಇದ್ದಂತವರಿಗೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾ ಇದೆ ಇದರಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಆರ್ಥಿಕ ಇಲಾಖೆ ಏನಿದೆ ತಿಳಿಸಿದೆ ಇದರಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಕೇವಲ ಇದು ಒಂದು ವರ್ಷ ಮಾತ್ರ ನಡೆಯುತ್ತೆ ಮುಂದಿನ ವರ್ಷದಿಂದ ನಡೆಯೋಕೆ ಸಾಧ್ಯ ಇಲ್ಲ ಅಂದ್ರೆ ಮುಂದಿನ ವರ್ಷದಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಸಿಗೋದಿಲ್ಲ ಅಂತ ಆರ್ಥಿಕ ಇಲಾಖೆ ತಿಳಿಸಿದೆ ಯಾಕಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ ಮೂವತ್ತೊಂದು ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ ಇದರಿಂದ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗುವಂತ ಸಾಧ್ಯತೆ ಇದೆ ಅದರಿಂದಾಗಿ ಈ ಒಂದು ವರ್ಷ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅಂತ ಆರ್ಥಿಕ ಇಲಾಖೆ ತಿಳಿಸಿದೆ ಇನ್ನು ಮೂರನೇ ಟಾಪ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ಮನೆ ಇಲ್ಲದವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮಗೆ ಒಂದು ಸ್ವಂತ ಮನೆ ಇಲ್ಲ ಅಥವಾ ಖಾಲಿ ಜಾಗ ಇದ್ರೆ ಅಥವಾ ಬಾಡಿಗೆ ಮನೆಯಲ್ಲಿ ಇದ್ರೆ ನಿಮ್ಮದೇ ಆದಂತಹ ಒಂದು ಸ್ವಂತ ಮನೆಯನ್ನ ಪಡೆದುಕೊಳ್ಳೋದಕ್ಕೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಹೌದು ಸ್ನೇಹಿತರೆ ಈಗ ರಾಜ್ಯ ಸರ್ಕಾರ ಏನಿದೆ ಮನೆ ಇಲ್ಲದಂತವರಿಗೆ ಮನೆಯನ್ನ ನೀಡೋದಕ್ಕೆ ಅರ್ಜಿಗಳನ್ನ ಆಹ್ವಾನಿಸಲಾಗಿರುವಂತದ್ದು ಅಂದ್ರೆ ಯಾರು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅಥವಾ ಒಂದು ಖಾಲಿ ಜಾಗ ಇರುತ್ತೆ ಮನೆ ಇಲ್ಲದಂತವರು ಇರ್ತಾರೆ ಅವರು ತಮ್ಮದೇ ಆದಂತ ಒಂದು ಸ್ವಂತ ಮನೆಯನ್ನ ಕಟ್ಸ್ಕೊಳ್ಬಹುದು ಅಂದ್ರೆ ಮನೆ ಇಲ್ಲದಂತವರು ಮನೆಯನ್ನ ಪಡೆದುಕೊಳ್ಳೋದಕ್ಕೆ ಎಲ್ಲಿ ಯಾವ ರೀತಿ ಅರ್ಜಿಯನ್ನ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಮೊದಲನಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ್ರಪ್ಪ ಅಂತಂದ್ರೆ ಆಶ್ರಯ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲ ಅಂತಂದ್ರೆ ಆಫ್ಲೈನ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ತೀವಿ ಅಂತಂದ್ರೆ ನೀವು ಭೋವಿ ಅಭಿವೃದ್ಧಿ ನಿಗಮ ತಾಂಡ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ದೇವರಾಜು ಅರಸು ಅಭಿವೃದ್ಧಿ ನಿಗಮಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಇದಕ್ಕೆ ಏನೇನ್ ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ ಆ ಏನು ಆಧಾರ್ ಕಾರ್ಡ್ ಬೇಕಾಗುತ್ತೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ ವೋಟರ್ ಐ ಡಿ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಒಂದು ವೇಳೆ ಕಾರ್ಮಿಕ ಕಾರ್ಡ್ ಇತ್ತಂದ್ರೆ ಕಾರ್ಮಿಕ ಕಾರ್ಡ್ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಿ ನಿಮ್ಮದೇ ಒಂದು ಸ್ವಂತ ಮನೆಯನ್ನ ಪಡೆದುಕೊಳ್ಬಹುದು ಇನ್ನು ನಾಲ್ಕನೇ ಟಾಪ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ರೈತರಿಗೆ ಗಂಗಾ ಕಲ್ಯಾಣ್ ಯೋಜನೆ ಬಗ್ಗೆ ಹೌದು ಸ್ನೇಹಿತರೆ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಉಚಿತವಾದಂತಹ ಬೋರ್ವೆಲ್ ಗಳನ್ನ ಕೊರಿಸಿ ಗಂಗಾ ಕಲ್ಯಾಣ್ ಯೋಜನೆ ಮುಖಾಂತರ ನೀರಾವರಿಯನ್ನ ಮಾಡಿಕೊಳ್ಬಹುದು ಅಂದ್ರೆ ಈಗ ಗಂಗಾ ಕಲ್ಯಾಣ್ ಯೋಜನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಗಂಗಾ ಕಲ್ಯಾಣ್ ಯೋಜನೆಗೆ ಯಾವ ರೈತರು ಅರ್ಜಿಯನ್ನ ಸಲ್ಲಿಸ್ತಾರೆ ಅವರಿಗೆ ಮೂರುವರೆ ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾರೆ ಇದರಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಏನಿರುತ್ತೆ ಫ್ರೀಯಾಗಿ ಸಬ್ಸಿಡಿ ರೂಪದಲ್ಲಿ ಇರುತ್ತೆ ಇನ್ನು ಐವತ್ತು ಸಾವಿರ ರೂಪಾಯಿ ಹಣವನ್ನ ಮಾತ್ರ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಹಾಗಾದ್ರೆ ರೈತರು ತಮ್ಮ ಒಲಗದ್ದೆಗಳಲ್ಲಿ ಉಚಿತವಾದಂತಹ ಬೋರ್ವೆಲ್ ಅನ್ನ ಹಾಕ್ಸ್ಕೊಳ್ಬೇಕಾದ್ರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ನೀವು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ತಿರದ ಕೃಷಿ ಕೇಂದ್ರ ಏನಿರುತ್ತೆ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಗ್ರಾಮವನ್ ಕರ್ನಾಟಕವನ್ ಏನಿರುತ್ತೆ ಬೆಂಗಳೂರು ಒನ್ ಏನಿರುತ್ತೆ ಅಲ್ಲಿಂದ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಐದನೇ ಟಾಪ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಹೌದು ಸ್ನೇಹಿತರೆ ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಏನಿದೆ ಪ್ರತಿಯೊಬ್ಬರು ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂತ ತಿಳಿಸಿದೆ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನ ಒಂದು ಬಾರಿಯೂ ಅಪ್ಡೇಟ್ ಮಾಡ್ಸಿರೋದಿಲ್ಲ ಅಂತವರು ಕೂಡಲೇ ಅಪ್ಡೇಟ್ ಅನ್ನ ಮಾಡಿಸಬೇಕಂತ ತಿಳಿಸಿದೆ ಅಂದ್ರೆ ಈಗ ಸದ್ಯದಲ್ಲಿ ಏನು ಯು ಐ ಡಿ ಎ ವೆಬ್ಸೈಟ್ ಏನಿದೆ ಅದರಲ್ಲಿ ಫ್ರೀಯಾಗಿ ಅಪ್ಡೇಟ್ ಮಾಡಬಹುದು ನಂತರ ನೀವು ಮುಂದಿನ ದಿನಗಳಲ್ಲಿ ಹಣವನ್ನ ಕೊಟ್ಟು ನೀವು ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಬೇಕು ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ರದ್ದಾಗುವಂತ ಎಲ್ಲಾ ಸಾಧ್ಯತೆಗಳು ಇವೆ ಅದಕ್ಕಾಗಿ ಇನ್ನು ಯಾರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ಅಂತವರು ಕೂಡ್ಲೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದು ಬಾರಿ ಅಪ್ಡೇಟ್ ಮಾಡಿಸ್ಬೇಕಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿದೆ ಇನ್ನು ಮತ್ತೊಂದು ಟಾಪ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ರೈತರಿಗೆ ಗುಡ್ ನ್ಯೂಸ್ ಇದು ಅಂದ್ರೆ ಐದು ಲಕ್ಷದವರೆಗೆ ರೈತರಿಗೆ ಯಾವುದೇ ಬಡ್ಡಿ ಇಲ್ದನೆ ಸಾಲ ಸಿಗ್ತಾ ಇದೆ ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಕೇವಲ ಮೂರು ಲಕ್ಷ ರೂಪಾಯಿ ಹಣವನ್ನ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾ ಇದ್ರು ಅದನ್ನ ಈಗ ಏರಿಕೆ ಮಾಡಲಾಗಿದೆ ಅಂದ್ರೆ ಐದು ಲಕ್ಷದವರೆಗೆ ನಿಮಗೆ ಯಾವುದೇ ಬಡ್ಡಿ ಇಲ್ದನೆ ಸಾಲವನ್ನ ಬ್ಯಾಂಕ್ ಗಳು ಕೊಡ್ತಾ ಇದಾವೆ ಅದ್ರ ಜೊತೆಗೆ ನಿಮಗೆ ಇನ್ನು ಹದಿನೈದು ಲಕ್ಷದವರೆಗೆ ಸಾಲ ಸಿಗುತ್ತೆ ಐದು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಅಂದ್ರೆ ಇದನ್ನ ಮೂರು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಸಾಲ ಕೊಡ್ತಾ ಇದ್ದಾರೆ ಅಂದ್ರೆ ರೈತರು ತಮ್ಮ ಒಂದು ಬಿತ್ತನೆ ಮಾಡೋದಕ್ಕಾಗಿರ್ಬೋದು ಕಟಾವ್ ಮಾಡೋದಕ್ಕಾಗಿರ್ಬೋದು ಯಂತ್ರ ಉಪಕರಣಗಳ ಒಂದು ಖರೀದಿ ಮಾಡೋದಕ್ಕಾಗಿರ್ಬೋದು ಇಲ್ಲಿ ನಿಮ್ಗೆ ಐದು ಲಕ್ಷದವರೆಗೆ ಬಡ್ಡಿ ಅಲ್ದಾನೆ ಸಾಲ ಸಿಗ್ತಾ ಇದೆ ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಗಳೇನಿರ್ತವೆ ಅಲ್ಲಿ ನೀವು ಹೋಗಿ ವಿಸಿಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಬೇಕಾಗುವಂತ ದಾಖಲಾತಿಗಳನ್ನ ಹೋಗ್ಬೇಕು ನಿಮ್ಮ ಪಾಣಿ ಆಗಿ ರೇಷನ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಇವುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಒಂದು ಹಣವನ್ನು ನೀವು ಅಪ್ಲೈ ಮಾಡಿ ಪಡಿಬಹುದು ಇನ್ನು ಮತ್ತೊಂದು ಟಾಪ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ಗೃಹ ಜ್ಯೋತಿ ಯೋಜನೆಯ ಹೊಸ ಅಪ್ಡೇಟ್ ಯಾರ್ಯಾರು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅವರಿಗೆ ಆಗಸ್ಟ್ ಐದನೇ ತಾರೀಕಿಂದ ಜೀರೋ ಕರೆಂಟ್ ಬಿಲ್ ಬರ್ತಾ ಇದೆ ಯಾಕಂದ್ರೆ ಏನು ಐದನೇ ತಾರೀಕಿಗೆ ಕಲಬುರಗಿಯಲ್ಲಿ ಒಂದು ಸಮಾರಂಭ ನಡೆಯುತ್ತೆ ಅದರಲ್ಲಿ ಸಿಎಂ ಭಾಗವಹಿಸ್ತಾ ಇದ್ದಾರೆ ಅವರು ಗೃಹ ಜ್ಯೋತಿ ಯೋಜನೆಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಐದನೇ ತಾರೀಕಿನಿಂದನೇ ಪ್ರತಿಯೊಂದು ಮನೆಗೆ ಜೀರೋ ಕರೆಂಟ್ ಬಿಲ್ ಬರುತ್ತೆ ಅಂದ್ರೆ ಜುಲೈ ತಿಂಗಳಲ್ಲಿ ಜುಲೈ ಇಪ್ಪತ್ತೇಳನೇ ತಾರೀಕು ಒಳಗಡೆಗಾಗಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಆಗಸ್ಟ್ ತಿಂಗಳಲ್ಲಿ ಜೀರೋ ಕರೆಂಟ್ ಬಿಲ್ ಬರುತ್ತೆ ಒಂದು ವೇಳೆ ನೀವು ಜುಲೈ ಇಪ್ಪತ್ತೆಂಟನೇ ತಾರೀಕು ನಂತರ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಜೀರೋ ಕರೆಂಟ್ ಬಿಲ್ ಬರುತ್ತೆ ಅಂದ್ರೆ ಆಗಸ್ಟ್ ಐದನೇ ತಾರೀಕು ನಿಮಗೆ ಜೀರೋ ಕರೆಂಟ್ ಬಿಲ್ ಬರುವಂತ ಎಲ್ಲ ಸಾಧ್ಯತೆಗಳು ಇದಾವೆ ಇನ್ನು ಮುಂದಿನ ಟಾಪ್ ನ್ಯೂಸ್ ಯಾವುದಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಬಗ್ಗೆ ಯಾರ್ಯಾರು ಬಿ ಪಿ ಎಲ್ ಎ ಪಿ ಎಲ್ ಹಾಗೂ ಅಂತ್ಯದೇಯ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅವರು ಕಡ್ಡಾಯವಾಗಿ ತಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸಿದೆ ಯಾಕಂದ್ರೆ ಯಾವುದೇ ಸರ್ಕಾರಿ ಯೋಜನೆಯ ಬೆನಿಫಿಟ್ ಅನ್ನ ಪಡಿಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರ್ಬೇಕಂತ ತಿಳಿಸಲಾಗಿದೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಬೆನಿಫಿಟ್ ಅನ್ನ ಪಡಿಬೇಕಾದ್ರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ಬೇಕು ಒಂದು ವೇಳೆ ನೀವು ಲಿಂಕ್ ಮಾಡಿಲ್ಲಪ್ಪ ಅಂತಂದ್ರೆ ನಿಮಗೆ ಈ ಒಂದು ಹಣ ಬರೋದಿಲ್ಲ ಅದಕ್ಕಾಗಿ ಯಾವ ಯಾವುದೇ ಸರ್ಕಾರದ ಸರ್ಕಾರದ ಒಂದು ಸ್ಕೀಮ್ ಗಳ ಬೆನಿಫಿಟ್ ಅನ್ನ ಪಡಿಬೇಕಾದ್ರೆ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು ಅದಕ್ಕಾಗಿ ಇನ್ನೂ ಯಾರೇ ರೇಷನ್ ಕಾರ್ಡ್ ಇದ್ದಂತವರು ಲಿಂಕ್ ಮಾಡಿಲ್ಲ ಕೂಡಲೇ ಹೋಗಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಆಗಲಿ ಅಥವಾ ನೀವು ರೇಷನ್ ಪಡೆಯುವಂತ ರೇಷನ್ ಶಾಪ್ ಗಳಲ್ಲಿ ಆಗಲಿ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಕೂಡಲೇ ಲಿಂಕ್ ಹೇಳಿ ರಾಜ್ಯ ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನೋಡಿಕೆ ಧನ್ಯವಾದಗಳು